ಸೊ ಪಲಾವಿ ಏನೋ ಪ್ಯಾಕ್ ಮಾಡಿದ್ಲು, ರೈಸು ಮತ್ತೆ ಕರ್ಡ್ ಹಾಕಿ. ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಮ್ಮ ಮಮ್ಮಿ ಬೆಳಗ್ಗೆನೇ ಇಡ್ಲಿ ತಂದಿದ್ದಾರೆ. ಸೊ ಇವತ್ತು ಮನೇಲಿ ಪೂಜೆ ಇದೆ, ನೋಡೋಣ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಹೇಗಿರುತ್ತೆ ಅಂತ. ಸೊ ಪಲಾವಿ ಏನೋ ಪ್ಯಾಕ್ ಮಾಡಿದ್ಲು, ರೈಸು ಮತ್ತು ಕರ್ಡ್ ಹಾಕಿ. ಸೊ ಆ ಪ್ಯಾಕ್ನ ಹಾಕ್ಕೊಂಡಿದ್ದೀನಿ ನಾನು ಕೂಡ, ಅವಳಲ್ಲಿ ಸ್ವಲ್ಪ ಉಳಿಸಿದ್ಲು. ನೋಡಿ ಆಲ್ರೆಡಿ ಇದಕ್ಕಿರೋಂಥ ಇದಕ್ಕಿನ ಬೇಳೆ ಎಷ್ಟಮ್ಮ ಇದು? 1 kg? ಇದು 2 kg ಇದೆ. 1 kg ಬಂದು 100 rupees. 1 kg ಇದು 1 kg ಬಂದು 200 ಅಂತೆ. ಸೊ ಇಲ್ಲೇನು ತಂದಿದ್ದಾರೆ, ಇದು ಏನೇನೋ ತಂದಿದ್ದಾರೆ, ಸಾಂಬ್ರಾನ್ ಕಡ್ಡಿ ಎಲೆ ಮತ್ತು ಕರ್ಪೂರ ಅದೆಲ್ಲ. ಆ್ಯಂಡ್ ಇದು ರಸ್ಕು ಏನೇನೋ ಇಡಬೇಕಲ್ಲ ಎಡೆಗೆ ಅದೆಲ್ಲ ತಂದಿದ್ದಾರೆ. ನಾವು ಪೂಜೆ ಮಾಡೋದು ಬಂದು ನಮ್ಮ ಮುತ್ತಜ್ಜಿ, ನಮ್ಮ ಮುತ್ತಾತ, ನಮ್ಮ ಡ್ಯಾಡಿ ಆ್ಯಂಡ್ ನಮ್ಮ ತಾತಾಗೆ. ಹಾಗೆ ನಮ್ಮ ಅಕ್ಕ ಕೂಡ ಬಂದಿದ್ಲು. ನಾನಷ್ಟರಲ್ಲಿ ದೇವ್ರಿಗೆ ಎಲ್ಲ ಪೂಜೆ ಮಾಡೋಣ ಅಂದ್ಬಿಟ್ಟು ಹೂವು ಎಲ್ಲ ಇಟ್ಟು ನೀಟಾಗಿ ಕ್ಲೀನ್ ಮಾಡಿ ಸೊ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಅವಳು ಅಲ್ಲಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು. ಮುಂಚೆ ನಾವು ಚಿಕ್ಕವರು ಇರೋವಾಗ ಜಗಳ ಮಾಡ್ತಾಯಿದ್ರಿ, ತುಂಬಾ ಜಗಳ ಮಾಡ್ತಾಯಿದ್ರಿ ಕೆಲಸ ಮಾಡೋಕ್ಕೆಲ್ಲ. ಸೊ ಇವಾಗ ನಾನು ಗಾನವಿ ಯಾವುದೇ ಜಗಳ ಎಲ್ಲ ಮಾಡಲ್ಲ, ಕೆಲಸ ಮಾಡೋದಕ್ಕೆ ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ. ರಶ್ಮಿ ಆದರೆ ಜಗಳ ಮಾಡ್ತಾಳೆ, ತುಂಬಾ ಜಗಳ ಮಾಡ್ತಾಳೆ ಅವಳು, ಸೋಂಬೇರಿ ಅಂದರೆ ಸೋಂಬೇರಿ. ಆದರೆ ನಾನು ಗಾನವಿ ಇವಾಗ ಎಲ್ಲ ಜಗಳ ಎಲ್ಲ ಮಾಡಲ್ಲ, ನಾರ್ಮಲಾಗಿ ಕೆಲಸ ಏನಿರುತ್ತೋ ಮಮ್ಮಿ ಹೇಳಿದ್ದು ಮಾಡಿಬಿಡ್ತೀವಿ. ಆಗಿದ್ದೀವಿ ಹೋಗ್ಬೇಕು ಪೂಜೆ ಮಾಡೋಕ್ಕೆ. ಅಷ್ಟರಲ್ಲಿ ಪಲ್ಲವಿಗೆ ಜಡೆ ಇರಂತೆ, ಜಡೆ ಹಾಕ್ಬಿಟ್ಟು ಹೊರಡೋಣ. ನಾನು ತಲೆ ಬಚ್ಕೋಬೇಕಿನ್ನ, ಊಟ ಮಾಡಬೇಕು, ಊಟ ಮಾಡಿಬಿಟ್ಟು ಹೋಗ್ತೀವಿ. ಜಡೆ ಹಾಕ್ಬೇಕಂತೆ ಆಂಟಿ. ಅಜುಕುನಿ ಏನು ಮಾಡೋದು ಗೊತ್ತಿಲ್ಲ, ಯೂಟ್ಯೂಬಾಗಿ ನೋಡ್ಬೇಕು. ಪಾಪ ಪಲ್ಲವಿಗೆ ಬೇರೆ ಎಕ್ಸಾಮ್ ಇತ್ತು, ಅವಳು ಅಂತೂ ಓದ್ಕೊಡೋದು ಈ ಸೈಡ್ ಬಂದು ಪೂಜೆ ಮಾಡೋದು ಅದೇ ಥರ ಮಾಡ್ಕೊಂಡಿದ್ಲು ಫುಲ್ ಡೇ. ಅದೇನೋ ಒಂಥರ, ಅದನ್ನೆಲ್ಲ ಕಟ್ ಮಾಡಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಉಪ್ಪು ಕರ ಹಾಕಿ ಏನೋ ಮಾಡಿದ್ರು ಒಂಥರ ಸ್ಯಾಲಿಡ್ ಥರನೇ. ಅವಳಂತೂ ವೆರಿ ರೇರ್ ಆಗಿ ನನ್ನ ಹತ್ರ ತಲೆ ಬಾಚ್ಕೊಳಕ್ಕೆಲ್ಲ ಬರೋದು. ಮುಂಚೆ ಗಾನವಿ ಇರೋವಾಗ ಯಾವಾಗೂ ಗಾನವಿ ಹತ್ರ ಯಾವ ಥರ ಬೇಕೋ ಅವಳಿಗೆ ಆ ಥರ ಹಾಕ್ಸ್ಕೊಳ್ತಾ ಇದ್ಲು. ಇವಾಗ ನಮ್ಮ ಅತ್ತೆ ಹಾಕೋದು ಅವಳ್ಕೊಂತಾರ ಇರಿಟೇಷನ್ ಅವಳಿಗೆ ಯಾವಾಗ್ಲೂ. ನಮ್ಮ ಅತ್ತೆ ಏನು ಮಾಡಿದ್ರು ಅವಳಿಗೆ ಇರಿಟೇಷನು. ಜಡೆ ಹಾಕಿದ್ದೀನಿ ನೋಡಿ, ಈ ಥರ ಹಾಕಿದ್ದೀನಿ. ಹೋಗು. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು ಸೊ ಮಚ್. ಪೂಜೆ ಎಲ್ಲ ಮುಗೀತು, ಒಡ್ಡು ಜಡೆ ಹಾಕೊಂಡು ಹೋಗ್ಬೇಕಂತ.
ಓಪನ್ ಆಗ್ತಾ ಇಲ್ಲ ಅದು. ಎತ್ಕೋ ಗೈನ ಕೈ ಇಟ್ಕೋ, ಕೈ ಕಲ್ಲಿ. ಅಲ್ಲ ಅಲ್ಲ, ಅದಕ್ಕೆ ಇರಿಟೇಷನ್ ಮಾಡ್ಕೊಂಡು ಗುಂಡ ಅಣ್ಣಕ್ಕ ಅಣ್ಣ ಮುನ್ನು ಮುನ್ನು ಅಮ್ಮೋ ಆವಲ್ಲ ಅದು ಆವಲ್ಲ, ಅದೇನಂತಾರ ಗೊತ್ತಿಲ್ಲ. ನನಗೆ ಯಾರೋ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರಿ, ಮಹೇಶ್ ಕುಮಾರ್ ಅಂದರೆ ಯಾರು ಅಂತ. ಅದು ಬೇರೆ ಯಾರು ಅಲ್ಲ, ನಮ್ಮಪ್ಪ ಹೆಸರೇ ಮಹೇಶ್ ಕುಮಾರ್ ಅಂತ ಹೇಳಿ. ಸೊ ಆ ಕಾಲದಲ್ಲೇ ಮಹೇಶ್ ಕುಮಾರ್ ಅಂತ ಇಟ್ಟಿದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಕೇಳ್ತಾನೆ ಇರ್ತಾರೆ, ನಾನು ಎಷ್ಟೊಂದು ಜನ ನೋಡಿದ್ದೀನಿ ಯಾರು ಯಾರು ಮಹೇಶ್ ಕುಮಾರ್ ಅಂತ. ಅದು ನಮ್ಮಪ್ಪ ಹೆಸರು. ನಾನು ದೀಪ್ತಿ ಮಹೇಶ್ ಕುಮಾರ್ ಅಂತಂದರೆ ಅದೊಂಥರ ಫುಲ್ ಕಂಪ್ಲೀಟ್ ಅನಿಸುತ್ತೆ ನನಗೆ. ಬರೀ ದೀಪ್ತಿ ಅಂತಂದರೆ ಏನೋ ಒಂಥರ ಖಾಲಿ ಇದೆ, ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ದೀಪ್ತಿ ಮಹೇಶ್ ಕುಮಾರ್ ಅಂತ ಇಟ್ಕೊಂಡಿದ್ದೀನಿ. ಸೊ ಯಾರು ಏನು ಅಂದ್ಕೋಬೇಡಿ, ಅದು ನಮ್ಮಪ್ಪ ಹೆಸರು. ನಮ್ಮ ಅಜ್ಜಿ ತಾತ ಆ ಕಾಲದಲ್ಲೇ ಮಹೇಶ್ ಕುಮಾರ್ ಅಂತ ಇಟ್ಟಿದ್ದಾರೆ. ಸ್ವಲ್ಪ ಹೆಂಗಾಗಿದೆ ನೇಮು, ಅದಕ್ಕೆ ಆ ಥರ ಡೌಟ್ಸ್ ಆಗುತ್ತೆ ಅಂದ್ಕೊಳ್ತೀನಿ ನಾನು. ಸೊ ಇನ್ನು ಮುಂದೆ ಯಾರಿಗೂ ಈ ಥರ ಡೌಟ್ ಇರಲ್ಲ ಅಂದ್ಕೊಳ್ತೀನಿ, ನೀವು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ. ಸೊ ಏನಾಯಿತು ಹೆಂಗೆ ಏನು ಅಂತ ಕೇಳ್ತೀರಾ, ಅದು ಯಾವಾಗಾದರೂ ನನಗೆ ಹೇಳಬೇಕು ಅನ್ನಿಸ್ದಾಗ ಹೇಳ್ತೀನಿ. ಸೊ ನನಗೆ ಇವಾಗ ಅಷ್ಟೊಂದು ಆ ಥರ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಯಾವಾಗಾದರೂ ಟೈಮ್ ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನಾಯ್ತು ಗೊತ್ತಾ, ಇದು ನಾನು ಪಲ್ಲವಿ ಚಾಲೆಂಜ್ ಮಾಡಿ ನಾನು ಇಕ್ಕೊಂಡು ಹೇಳ್ದೆ ಇದು ಕಡಲೆಕಾಯಿ ಗಿಡ ಅಂತ. ಇವಳು ಇಕ್ಕೊಂಡು ಹೇಳಿದ್ಲು ಅಲ್ಲ ಅಕ್ಕ ಅಂತ ಹೇಳಿದ್ಲು. ಸೊ ಇದಕ್ಕೇನು ಹೇಳೋದು, ಕೊಡು 100 ರುಪೀಸ್. ನಾನು 100 ರುಪೀಸ್ ಅಂತ ಏನು ಚಾಲೆಂಜ್ ಕಟ್ತಿದ್ದಿಲ್ಲ ಅದಕ್ಕೆ, ಬಟ್ ನಾನೇ ವಿನ್ನ. ಇಲ್ಲಿ ಇನ್ನೊಂದು ಗಿಡ ಬೆಳೀತೈತೆ ಅಮ್ಮ ಇಷ್ಟ ಬರ. ಸೊ ನೋಡಿ ಗಾಯ್ಸ್, ಕಡಲೆಕಾಯಿ ಗಿಡ ಇಟ್ಕೊಂಡ್ಲ ಇರೋ ಫೋಟೋ ಹಿಡಿಬೇಕು. ನಾವು ತುಂಬ ಚಿಕ್ಕವರು ಇರೋವಾಗೆ ಈ ಥರ ಆಯಿತು. ಮಮ್ಮಿನೂ ಚಿಕ್ಕವರು ಮತ್ತು ನಾವು ಕೂಡ ತುಂಬ ಚಿಕ್ಕ ಚಿಕ್ಕ ಮಕ್ಕಳು, ಆವಾಗ ಈ ಥರ ಆಯಿತು. ಬಟ್ ನಮ್ಮ ಅಜ್ಜಿ ನಮ್ಮ ಡ್ಯಾಡಿಯವ್ರ ಮಮ್ಮಿ ಆಗಿರ್ಬೋದು ಮತ್ತು ನಮ್ಮ ಅಜ್ಜಿ ತಾತ ಇಲ್ಲಿ ನಮ್ಮ ಮಾವ ಅವರು ಎಲ್ಲರೂ ನಮ್ಮನ್ನ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಯಾವುದಕ್ಕೂ ಏನು ಪ್ರಾಬ್ಲಮ್ ಇಲ್ದಿರೋ ಥರ ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಅದು ನಂಗೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು.
ಪಲ್ಲವಿ, ಋತಿಕ್ ಮತ್ತು ಸರ್ವೇಶ್ಗೆ ತುಂಬ ಕನೆಕ್ಷನ್ ಇದೆ ನಮ್ಮ ಡ್ಯಾಡಿ ಅಂತಂದರೆ. ಅವರು ಆಲ್ರೆಡಿ ಹುಟ್ಟಿದ್ರು. ಗುಂಡ, ದಾರಿಣಿ ಮತ್ತು ಗಾಯನ ಬಂದು ಇನ್ನೂ ಹುಟ್ಟಿರಲಿಲ್ಲ. ಸೊ ಅದಕ್ಕೆ ಅವ್ರಿಗೂ ಅಷ್ಟೊಂದು ಗೊತ್ತಿಲ್ಲ. ಇವ್ರ ಮೂವರ್ಗಂದರೆ ತುಂಬಾ ಇಷ್ಟ ನಮ್ಮ ಡ್ಯಾಡಿ ಅಂತಂದರೆ. ಇವ್ರಿಗೆಲ್ಲ ಫೋಟೋ ಹಿಡಿಯೋದು, ನಮ್ಮ ಡ್ಯಾಡಿ ಕ್ಯಾಮ್ರಾ ಇತ್ತು ಸೊ ಫೋಟೋ ಎಲ್ಲ ಹಿಡಿಯೋದು, ಆ ಥರ ಎಲ್ಲ ಮೆಮೊರೀಸ್ ಅವ್ರಿಗೆ ಜಾಸ್ತಿ ಇದೆ. ಸೊ ಅದಕ್ಕೆ ಅವರು ಬಂದು ಖುಷಿಯಿಂದ ನಮ್ಮ ಡ್ಯಾಡಿಗೆ ಪೂಜೆ ಮಾಡ್ತಾರೆ. ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದು ಆಚೆ ನಿಂತಿದ್ದೀವಿ. ಇವಾಗ ಒಂದು 5 ಮಿನಿಟ್ಸ್ ಆದಮೇಲೆ ಒಳಗಡೆ ಹೋಗ್ತೀವಿ. ಏನಂತ ಲೂಜು ಸೊ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಈ ತರ ಊಟ ಮಾಡೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಪರ್ಸ್ನಲ್ ಇದು ಪೂಜೆ, ನನಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ, ಬಟ್ ಸ್ಟಿಲ್ ಗೊತ್ತಿರಲಿ ಎಲ್ಲರಿಗೂ ಅಂತ ಶೇರ್ ಮಾಡಿಕೊಂಡೆ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ವಾಚ್ ಮಾಡಿ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬೈ.